ನೋಡಿ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲ ಬುಕ್ ಆಗಿದೆ ಇವತ್ತು ಪೂರ್ತಿ ಹಣ ನೀವು ಕೊಟ್ರೆ ಮಾತ್ರ ಛತ್ರ ಬುಕ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಹಾಗ ಮಾತ್ರ ಹೇಳಬೇಡಿ ಛತ್ರಕ್ಕೆ ದುಡ್ಡು ಕಟ್ಟಬೇಕು ಅಂತಾನೆ ತಗೊಂಡು ಬಂದಿದ್ದೆ ಅಷ್ಟಲ್ಲಿ ಯಾರೋ ಕಳ್ಳ ಹೊರಕೊಂಡು ಹೋಗ್ಬಿಟ್ಟ ಅದು ನಿಮ್ಮ ಪ್ರಾಬ್ಲಮ್ ರೀ ನಂದಲ್ಲ ಸರ್ ಈ ಛತ್ರ ಬುಕ್ ಮಾಡಿ ಸರ್ ಅದು ಹಾಗಾದ್ರು ಸರಿ ಇನ್ನು ಎರಡು ದಿನದಲ್ಲಿ ಈ ಬಿಪಿ ಶ್ರೀನಿವಾಸ ಹಣನ ವ್ಯವಸ್ಥೆ ಮಾಡ್ಕೊಡ್ತಾನೆ ನೋಡಿ ಹಣ ನನ್ನ ಮುಂದೆ ಇಡಿ ನೀವು ಹೇಳಿದ ಡೇಟ್ಗೆ ಛತ್ರ ಬುಕ್ ಮಾಡೋ ಕೆಲಸ ನಂದು ಅಂಕಲ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ ನೀವು ಇವ್ರ ಹತ್ರ ಇಷ್ಟೊಂದು ಗೋಗರಬೇಕಾ ಹಣ ತಾನೇ ನಾನು ಅರೇಂಜ್ ಮಾಡ್ತೀನಿ ನಮ್ಮ ಅಮ್ಮ ಫೋನ್ ಮಾಡಿದ್ರೆ ಇವಾಗ ಕಳಿಸ್ತಾರೆ ಅಂಕಲ್ ಬೇಕಾಗಿಲ್ಲ ಅಯ್ಯ ಬೇಕಾಗಿಲ್ಲ ನಿಮ್ಮ ಅಮ್ಮನ ಹತ್ರ ಭಿಕ್ಷೆ ಬೇಡಿ ನನ್ನ ಮಗಳನ್ನ ಮದುವೆ ಮಾಡೋ ಕರ್ಮ ನನಗೆ ಇನ್ನೂ ಬಂದಿಲ್ಲ ದುಡ್ಡು ಹೇಗೆ ಹೊಂದಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಗೋ ಮಾಡಿ ಹೊಂದಿಸ್ತೀನಿ ವಿಜಿಗೆ ಏನಾದರೂ ನೀನೇ ಈ ಕೆಲಸ ಮಾಡಿಸಿದ್ಯಾ ಅಂತ ಗೊತ್ತಾದರೆ ನಮ್ಮ ಗತಿ ಏನಣ್ಣ ವಿಜಿ ಅವನನ್ನೇ ಬಿಡದೆ ವಿಚಾರಿಸಿದಾನೆ ಅಂದರೆ ಈಗ ಸಿಕ್ಕಿರೋ ರುಕ್ಕು ನಂಬರ್ ಬಗ್ಗೆನೂ ವಿಚಾರಿಸ್ತಾನೆ ಯಾಕೋ ನಾವು ಸಿಕ್ಕಾಕೊಳ್ತೀವಿ ಅಂತ ನನಗನ್ನಿಸ್ತಾ ಇದೆ ನಿನ್ ಮಗ ಫೋನ್ ಮಾಡ್ತಿದ್ದಾನೆ ತಂಗಿವ ಹೋಗೇ ಬಿಡು ಅವನಿಗೆ ನಾನೇ ದುಡ್ಡು ಕೊಟ್ಟಿದ್ದೀನಿ ಅಂತ ಅವ್ನಿಗೆ ಗೊತ್ತಾಗಿದೆ ಅನ್ಸುತ್ತೆ ತಂಗಿವ ನಾನು ರಿಸೀವ್ ಮಾಡಲ್ಲ ನಾನು ಮಾಡಲ್ಲ ಇವನ್ ಫೋನ್ ತೆಗಿಯಕ್ಕೆ ಏನು ರೋಗ ಯಾಕೋ ನಮ್ಮ ಗ್ರಾಚಾರಣೆ ಕೆಟ್ಟೋಗಿದೆ ತಂಗಮ್ಮ ಕೆಟ್ಟಿರೋದು ನಿನ್ನಿಂದಾನೆ ಹೋಗ್ಲಿ ಫೋನ್ ರಿಸೀವ್ ಮಾಡೋದು ಏನು ಅಂತ ಕೇಳು ಅಪ್ಪ ನಾನು ಮಾಡಲ್ಲಪ್ಪ 100% ಹೋಗೇ ಹಾಕಿಸಿದ ವಿಷಯ ಅವ್ನು ಗೊತ್ತಾಗಿರುತ್ತೆ ಅವ್ನು ನನಗೆ ಹೋಗೇ ಹಾಕ್ತಾನೆ ನಾನು ಮಾಡಲ್ಲ ಕಟ್ ಆಯ್ತು ರಿಸೀವ್ ಮಾಡಲ್ಲ